ಈಗಾಗಲೇ ಅಯ್ಯಪ್ಪ ಮಾಲಾಧಾರಿಗಳು ಯಾವ ರೀತಿಯಂತಹ ನಿಯಮಗಳನ್ನು ಮಾಡಬೇಕು, ಯಾವ ರೀತಿಯಂತಹ ಕಠಿಣ ವೃತಾಚರಣೆಯನ್ನು ಮಾಡಬೇಕು, ಹೇಗೆ ಅವರು ಏಳು ಬೆಟ್ಟಗಳನ್ನು ದಾಟಿ ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ, ಅವೆಲ್ಲದರ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ಇಲ್ಲಿ ಹುಬ್ಬಳ್ಳಿಯಲ್ಲಿರುವಂತಹ ಅಯ್ಯಪ್ಪ ಮಾಲಾಧಾರಿಗಳು ಮಾತ್ರ ವಿಚಿತ್ರವಾದ ಒಂದು ಆಚರಣೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ನಗ್ನ ರೀತಿಯಲ್ಲಿ ಅವರು ವೃತವನ್ನು ಮಾಡ್ತಾ ಇರುವಂಥದ್ದು ಸಾಕಷ್ಟು ಮುಜುಗರಕ್ಕೆ ಕೂಡ ಒಳಗಾಗ್ತಿದ್ರೆ ಅಲ್ಲಿರುವಂತಹ ಒಂದು ಹೆಂಗಸರು. ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಹಿರಿಯ ನಟರಾಗಿರುವಂತಹ ಶಿವರಾಮ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಈಗ ಹಲವು ವರ್ಷಗಳಿಂದ ನೀವು ಅಯ್ಯಪ್ಪ ಮಾಲಾಧಾರಣ ಮಾಡಿ ಶಬರಿಮಲೆಗೆ ಹೋಗಿದ್ದೀರಿ, ಆದರೆ ಯಾವತ್ತಾದರೂ ಈ ರೀತಿಯಾದಂತಹ ಒಂದು ಬೆತ್ತಲೆ ವೃತವನ್ನ ಮಾಡುವವರ ಬಗ್ಗೆ ತಿಳ್ಕೊಂಡಿದ್ದೀರಾ, ಅಥವಾ ಈ ರೀತಿಯಾದಂಥ ಒಂದು ಶಾಸ್ತ್ರದ ಬಗ್ಗೆ ಏನಾದರೂ ನಿಮ್ಮ ಗಮನಕ್ಕೆ ಬಂದಿತ್ತ ಈ ಹಿಂದೆ? ಹೇಗೆ? ನನಗೆ ಇದು ಆಶ್ಚರ್ಯ ಅನಿಸುತ್ತೆ, ಯಾಕೆಂದರೆ ಕಾಲಾನುಕಾಲದಿಂದ ಅಲ್ಲಿ ಒಂದು ಏನು ವ್ರತಾಚರಣೆ, ಇದು ಗುರು ಶಿಷ್ಯರ ಪರಂಪರೆ ಅನ್ನೋದು ಬಹಳ ನಿಖರವಾಗಿ ಹೇಳುತ್ತೆ. ಇಲ್ಲಿ ಗುರು ಯಾವ ರೀತಿ ಶಿಷ್ಯನ ಕರ್ಕೊಂಡು ಹೋಗ್ತಾನೆ, ಯಾವ ರೀತಿ ಬೋಧನೆ ಮಾಡ್ತಾರೆ, ಯಾವ ಪದ್ಧತಿಗಳನ್ನು ಅನುಸರಣೆ ಮಾಡ್ತಾರೆ ಅನ್ನೋದು ಅದು ಕಾಲಾನುಕಾಲದಿಂದ ಹಾಗೆಯೇ ಬಂದ್ಕೊಂಡು ಬಂದಿದೆ. ಇದು ಈ ದೇವಸ್ಥಾನ ಇರೋದು ಶಬರಿಮಲೆ ಅನ್ನೋದು ಕೇರಳ ದೇವಸ್ಥಾನದಲ್ಲಿ ಇದೆ. ಅಲ್ಲಿ ಒಬ್ಬರು ತಂತ್ರಿಗಳು, ಮೇಲ್ಶಾಂತಿಗಳು, ಕೀಲ್ಶಾಂತಿಗಳು, ದೇವಸವಂ ಬೋರ್ಡ್ ಇದೆಲ್ಲ ಬಂದು ಬಹಳ ಒಂದು ಭದ್ರವಾಗಿ ಒಂದು ಬುನಾದಿ ಹಾಕಿ ನಡ್ಕೊಂಡು ಬರ್ತಾ ಇದೆ. ಇದು ಕಾಲಾನುಕಾಲದಲ್ಲೂ ಕೂಡ ಪರ ಒಳ್ಳೆಯದು ಯಾವುದಿದೆಯೋ ಅಲ್ಲಿ ಪಕ್ಕದ ಒಂದು ಕೆಟ್ಟದಿದೆ, ಇಲ್ಲಿ ಇದು ಒಳ್ಳೆಯದು ಇದು ಕೆಟ್ಟದು ಅಂತ ಹೇಳೋದಕ್ಕಾಗದೇ ಇಲ್ಲ. ಹಾಗಾಗಿ ಇವರು ಯಾರೋ ನಗ್ನ ರೀತಿಯಲ್ಲಿ ಆ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದು ಆ ಥರ ಅಂದ್ಕೊಂಡಿತ್ತು ಅಂದರೆ ಇದು ಒಂಥರ ವಿಕೃತ ಮನೋಭಾವ ಇರೋವಂಥ ಕೆಲವು ವ್ಯಕ್ತಿಗಳು ಅಂತ ನಾವು ಹೇಳಬೇಕಾಗುತ್ತೆ. ಕೋಟ್ಯಾಂತರ ಜನ ಶಬರಿಮಲೆಗೆ ಹೋಗುವಾಗ ಬೆರಳೆಣಿಕೆಯಷ್ಟು ಜನ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು ಅದನ್ನು ಗಮನಕ್ಕೆ ತಗೊಳ್ಳದೇ ಇರೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಅವ್ರಿಗೆ ಇಷ್ಟೊಂದು ಪ್ರಚಾರ, ಇಷ್ಟೊಂದು ಆದ್ಯತೆ ಕೊಡೋದು ನನಗೇನು ಅದು ಅಷ್ಟು ಒಳ್ಳೆಯದು ಅಂತ ನನಗನ್ನಿಸ್ತಾ ಇಲ್ಲ. ನಾನು ಹುಬ್ಬಳ್ಳಿ ಧಾರವಾಡಕ್ಕೆ ಎಲ್ಲ ಫೋನ್ ಮಾಡಿ ಆ ಜಾಗಗೆಲ್ಲ ಕಳಿಸಿ ಅದನ್ನೆಲ್ಲ ನೋಡ್ಕೊಂಬರೋದಕ್ಕೆ ನಮ್ಮ ಅಲ್ಲಿ ವ್ಯಕ್ತಿಗಳಿದ್ದಾರೆ ನಮಗೆ ಸಂಬಂಧಪಟ್ಟವರು, ಅವ್ರಿಗೆಲ್ಲ ಅಲ್ಲಿ ಹೇಳಿದ್ದೆ. ಅವ್ರು ಹೇಳಿದ್ರು ಅವ್ರಿಗೆ ಅಲ್ಲಿರೋವ್ರಿಗೆ ಅದು ಬಹಳ ಒಂದು ಆತಂಕಕ್ಕೆ ಒಳಗಾಗಿದ್ದಾರೆ, ಒಂದು ಆಶ್ಚರ್ಯ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಯಾವ ವ್ರತದಲ್ಲೂ ಇದಿಲ್ಲ. ಇದು ಅವರೇ ಯಾವ್ದಾನ ಪುಸ್ತಕ ಬರ್ಕೊಂಡು ಅದರೊಳಗೆ ಇವರು ದಾಖಲೆ ಮಾಡ್ಕೊಂಡಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಇವರು ಆ ರೀತಿ ನಗ್ನ ರೀತಿಯಲ್ಲಿ ತಾವು ಸಾಧನೆ ಮಾಡಬೇಕು ಅಂದರೆ ನಗ್ನರಾಗೇ ಇರಬೇಕಾದಂಥದ್ದು ಇರಬಹುದಾದಂಥ ಧರ್ಮಗಳಿದೆ. ಕರೆಕ್ಟ್, ಹೌದು. ಯಾವುದು ಬೇರೆ ಬೇರೆ ಧರ್ಮಗಳಲ್ಲಿ ನಗ್ನವಾಗೇ ಇರಬೇಕು ಅನ್ನೋದು ಇರುತ್ತೆ, ಅದರೊಳಗೆ ಅಲ್ಲಿ ಹೋಗ್ಬೋದು. ಇಲ್ಲಿ ಒಂದು ಒಂದು ನಿಷ್ಠೆ, ಒಂದು ನಂಬಿಕೆ, ಇದು ಮೂಢನಂಬಿಕೆ ಅಲ್ಲ, ನಂಬಿಕೆ. ಯಾಕೆಂದರೆ ಪ್ರತಿಯೊಂದರಲ್ಲೂ ನಂಬಿಕೆ ಇರಬೇಕು. ನಾನು ಯಾವಾಗಲೂ ಹೇಳ್ತೀನಿ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಆ ಭಗವಂತನ ಮೇಲೆ ನಂಬಿಕೆ ಇದ್ದರೆ ನಾವು ಯಾತ್ರೆಗೆ ಹೋಗ್ತೀವಿ. ಅವರವರ ಧರ್ಮ ಇದು, ಮನೋಧರ್ಮ, ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ. ಯಾಕೆ ಗಂಡನಿಗೆ ಹೆಂಡತಿ ಮೇಲೆ, ಹೆಂಡತಿಗೆ ಗಂಡನ ಮೇಲೆ, ತಂದೆ ತಾಯಿಗೆ ಮಕ್ಕಳ ಮೇಲೆ, ಮಕ್ಕಳಿಗೆ ತಂದೆ ತಾಯಿ ಮೇಲೆ, ಗುರುಗೆ ಶಿಷ್ಯನ ಮೇಲೆ, ಶಿಷ್ಯನಿಗೆ ಗುರು ಮೇಲೆ, ಇದೆಲ್ಲ ನಿಂತಿರೋದು ನಂಬಿಕೆ ಮೇಲೆ ಹೊರತು ಅಪನಂಬಿಕೆ ಅಲ್ಲ, ಮೂಢನಂಬಿಕೆ ಅಲ್ಲ. ಇದು ಇವರು ಯಾರೋ ಕೆಲವರು ಮಾಡಿಕೊಂಡು ಹೋಗೋದು ಅಷ್ಟು ಸೂಕ್ತವೂ ಅಲ್ಲ, ಅಷ್ಟು ಸರಿಯೂ ಅಲ್ಲ. ಇದು ಯಾಕೆಂದರೆ ಒಂದೊಂದು ಸರ್ತಿ ಅಲ್ಲಿ 14ನೇ ತಾರೀಕು ಜನವರಿ ಜ್ಯೋತಿ ಬರುತ್ತೆ ಅಂದವಾಗ ಕೆಲವರು, ನಾನು ಯಾರು ಅಂತ ಹೇಳಲ್ಲ, ಪಟಾಕಿ ಅಂಟಿಸ್ತಾರೆ. ಆ ಜ್ಯೋತಿ ಯಾವುದು ಪಟಾಕಿ ಯಾವುದು ಅಂತ ಗೊತ್ತಾಗದೆ ಇರಲಿ ಅಂತ ಕೆಲವರು ಮಾಡ್ತಾರೆ ಆ ಥರ. ಇದು ವಿರೋಧಿಗಳು ಇರ್ತಾರೆ ಸಮಾಜದಲ್ಲಿ, ವಿರೋಧಿಗಳಿದೆ, ನಿಂದಕರು ಇರಲೇಬೇಕಯ್ಯ ಅಂತ ಪುರಂದರ ದಾಸರು ಕೂಡ ಹೇಳಿದ್ದಾರೆ. ಹಾಗಾಗಿ ನಿಂದಕರು ಇರ್ತಾರೆ. ಹಾಗೆ ಇಲ್ಲೂ ಕೂಡ ಯಾರೋ ಅವರಿಗೆ ಯಾರು ಬೋಧನೆ ಮಾಡಿದ್ರು, ಅದನ್ನು ಯಾರು ಪ್ರೇರಣೆ ನೀಡಿದ್ರು, ಅದೆಲ್ಲ ನಿಜವಾಗ್ಲೂ ಕೂಡ ನನಗೆ ಮನಸ್ಸಿಗೆ ಆಘಾತವೂ ಆಗಿದೆ, ಆಶ್ಚರ್ಯವೂ ಆಗಿದೆ. ಅಂದ್ರೆ ವೈಯಕ್ತಿಕವಾಗಿ ಸುಮಾರು 50 ಹೇಳಿ 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 ಸರ್ ಹೇಳಿ. ಅವರಿಗೆ ತಿಳಿಸುವವರು ಅಥವಾ ಅವರಿಗೆ ಬೋಧನೆ ಮಾಡುವವರು ಗುರುಗಳು ಕೂಡ ಇಲ್ಲಿ ಎಲ್ಲೋ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತಾ ಅಂತ. ಯಾಕಂದ್ರೆ ಒಂದ್ ವೇಳೆ ಹೇಳಿದ್ರೆ ಇಲ್ಲ ಈ ರೀತಿ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಪಾಲಿಸುವಂತಹ ಮನೋಸ್ಥೈರ್ಯ ಕೂಡ ಇವರಿಗೆ ಇದೆ, ಮನೋಧರ್ಮ ಕೂಡ ಇದೆ. ಆದ್ರೆ ಈ ಹಿಂದೆ ಕೂಡ ನಮ್ಗೆ ಹೇಳಿದ್ರು, ಈ ಹಿಂದೆ ನಮ್ಗೆ ಇಷ್ಟಾರ್ಥ ಸಿದ್ಧಿ ಆಗಿತ್ತು, ಈ ವರ್ಷ ಕೂಡ ಆ ಇಷ್ಟಾರ್ಥ ಸಿದ್ಧಿಗಾಗಿ ನಾವು ಮಾಡ್ತಾ ಇದ್ದೀವಿ, ಆ ರೀತಿಯಾದಂತಹ ಉತ್ತರಗಳು ಅವರಿಂದ ಬರ್ತಾ ಇದೆ. ಯಾಕೆಂದ್ರೆ ಒಬ್ಬ ಗುರುಗಳು ಆ ತರ ಬೋಧನೆ ಮಾಡಿದ್ದಾರೆ ಅಂದ್ರೆ ಆ ಗುರುಸ್ಥಾನಕ್ಕೆ ಆತ ಮುಟ್ಟಬೇಕಾದ್ರೆ
ಆತ ಒಂದು ಸುಮಾರು 18 ಸಲನಾದರೂ ಶಬರಿಮಲೆ ಯಾತ್ರೆ ಮಾಡಿರಬೇಕು. ಅಷ್ಟು ವರ್ಷ ಮಾಡದೇ ಇರೋದು ಇವತ್ತು ಇನ್ನೊಂದು ಒಂದು ಈ ರೀತಿಯಾದಂಥ ಒಂದು ಅಭ್ಯಾಸ ಆಗಲಿ, ಇದನ್ನು ಮಾಡೋ ಅಂಥ ಪ್ರೇರಣೆ ಆ ಗುರುಗಳು ಮಾಡಿದ್ದಾರೆ ಅಂದರೆ ಆ ಗುರುಗಳಿಗೆ ಯಾವ ರೀತಿ ಆ ಭಗವಂತ ಆ ಥರ ಪ್ರೇರಣೆ ಮಾಡೋ ಶಕ್ತಿ ಕೊಟ್ಟನೋ ನನಗಂತೂ ಅರ್ಥವಾಗ್ತಾ ಇಲ್ಲ. ಅದನ್ನು ಇದು ಎಲ್ಲೂ ಇಲ್ಲ ಇಲ್ಲಿವರೆಗೂ. ಮೊಟ್ಟ ಮೊದಲ ಬಾರಿಗೆ ನಾನು ಸುಮಾರು 50 ವರ್ಷಗಳು 100 ಸಲ ಅಯ್ಯಪ್ಪನ ಯಾತ್ರೆಯಿಂದ ಗುರುಗಳ ಪ್ರೇರಣೆಯಿಂದ ಗುರುಗಳ ಮುಖೇನ ಗುರುಮುಖೇನ ನಾವು ಸಾಧನೆ ಮಾಡೋದು. ಇದು ಎಲ್ಲೂ ನಡೆದಿಲ್ಲ, ಕೇಳಿಲ್ಲ, ಎಲ್ಲೂ ನಿಯಮಗಳಿಲ್ಲ, ಆಚರಣೆಗಳಿಲ್ಲ. ಆದರೆ ಈ ರೀತಿಯಾದಂತಹ ಒಂದು ಏನು ಆಚರಣೆಯನ್ನು ಅವರಾಗೆ ಮಾಡ್ಕೊಂಡು ಬಂದಿರುವಂಥದ್ದು, ಬೇರೆಯವರಿಗೆ ತಪ್ಪು ಸಂದೇಶವನ್ನು ಕಲ್ಪಿಸುವಂತಹ ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಆದರೆ ಅವರ ಗುರುಗಳು ಅದನ್ನು ಅವರಿಗೆ ಹೇಳಿ ಸರಿ ಮಾಡಬಹುದಿತ್ತಲ್ವಾ ಅಂತ? ಖಂಡಿತ ಮಾಡಬಹುದು, ಇವಾಗಲೂ ಮಾಡಬೇಕು. ಅವರು ಅವರ ನಿಜವಾದ ಗುರುಗಳಾಗಿ ಅವರು ಮಾಡಬೇಕಾದಂಥ ಒಂದು ಕೆಲಸ ಇದೇನೆ. ಯಾಕೆ ಅಂತ ಹೇಳಿದ್ರೆ ಇದು ಡಿಬೇಟ್ ಆಗಬಾರ್ದು. ಇದನ್ನ ನಿಜ ಡಿಬೇಟ್ ಅಲ್ಲಿ ಒಂದು ಯಾವುದೇ ವಿಷಯ ತಗೊಳ್ಳಿ, ಸಿಗರೇಟ್ ಸೇದೋ ವಿಷಯ, ಸಿಗರೇಟ್ ಸೇದೋ ಪರವಾಗೂ ಮಾತಾಡ್ಬೋದು, ವಿರೋಧವಾಗೂ ಮಾತಾಡಬೇಕು. ಮಾತಾಡೋ ಬಲ್ಲವರು ಒಂದು ಒಂದು ಶಕ್ತಿ ಇದ್ರೆ ವಾಕ್ ಚಾತುರ್ಯ ಇತ್ತು ಅಂತ ಹೇಳಿದ್ರೆ ಅವರೇ ಕೇಳ್ತಾರೆ ಡಿಬೇಟ್ ನಲ್ಲಿ, ಏನಪ್ಪ ಇವತ್ತು ನಂದು ಪರವ ವಿರೋಧವ ಅಂತಾರೆ. ವಿರೋಧವಾಗೂ ಮಾತಾಡಬಲ್ಲರು, ಪರವಾಗೂ ಮಾತಾಡಬಲ್ಲರು. ಹಾಗೆ ಈ ತರ ಒಂದು ಈ ನಗ್ನರಾಗಿ ಪೂಜೆ ಮಾಡಿ ನಾನು ಸಾಧನೆ ಮಾಡ್ಕೊಂಡಿದ್ದೀನಿ ಅಂದರೆ ಮಾಡಲಿ, ಅವ್ರದ್ದೇ ಒಂದು ನಗ್ನ ಪಂಥ ಅಂತ ಅವ್ರು ಮಾಡ್ಕೊಳ್ಳಿ. ಅದು ಅದಕ್ಕೆ ಅಯ್ಯಪ್ಪನ ಒಂದು ಸೋಂಕನ್ನು ಇಟ್ಕೊಳ್ಳೋದು, ಅಯ್ಯಪ್ಪನ ಒಂದು ನೆಪನ ಇಟ್ಕೊಂಡು ಮಾಡೋದು ಅದು ತುಂಬ ತಪ್ಪುದಾರಿಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಅದು ನಿಲ್ಲೋಲ್ಲ, ನಾವೇನು ಹೇಳಬೇಕಾಗಿಲ್ಲ, ಅದು ನಿಲ್ಲೋಲ್ಲ, ಅದು ಅಯ್ಯಪ್ಪ ಅದಕ್ಕೆ ಅಪ್ಪಣೆ ಕೊಡೋಲ್ಲ. ಅವರು ಯಾವ ವಿಧವಾದಂಥ ಸಾಧನೆಯೂ ಅವ್ರು ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದಾರೆ ಸಂಕಲ್ಪ, ಅದು ಖಂಡಿತ ಅದು ಫಲದಾಯಕವಾಗಿ ನಡೆಯೋಲ್ಲ. ಇದು ಇವತ್ತು ನಿನ್ನಿಂದ ನಡೀತಾ ಇಲ್ಲ, 15 ದಿನದಿಂದ ನಡೀತಾ ಇದೆ. ಅಲ್ಲಿನ ಅಲ್ಲಿರುವಂತಹ ಅವರ ಊರವರಿಗಾಗಿರಬಹುದು ಅಥವಾ ಅಲ್ಲಿರುವಂತಹ ಸಾಕಷ್ಟು ಸ್ಥಳೀಯ ಆತಂಕಕ್ಕೆ ಕಾರಣ ಆಗಿರುವಂಥದ್ದು, ಮುಜುಗರಕ್ಕೆ ಒಳಗಾಗಿರುವಂಥದ್ದು ಎಲ್ಲರೂ. ಅದೇ ಕರೆಕ್ಟ್ ಕರೆಕ್ಟ್ ನೀವು ಹೇಳೋದು ಮಾಡ್ತೀನಿ. ನೀವು 15 ದಿನದಿಂದ ನಡೀತೀವಿ, ಅಲ್ಲಲ್ಲ ವರ್ಷಾನುಗಟ್ಲೆಯಿಂದ ನಡೀತಾರೆ. ನಾವು ಹೇಳಬೇಕಾದ್ರೆ 15 ದಿನ ಅದು ದೊಡ್ಡ ಸಂಖ್ಯೆ ಅಲ್ಲ, ವರ್ಷಾನುಗಟ್ಲೆ 100 ವರ್ಷಗಳ ಒಂದು ಇತಿಹಾಸ ಇರುವಂಥ ಸ್ಥಳದ ಬಗ್ಗೆ ಕೆಲವು ದಿನಗಳಿಂದ ಇವರು ನಗ್ನರಾಗಿದ್ದಾರೆ ಅಂತ ಹೇಳಿದ್ರೆ ನಗ್ನರಾಗಿರಲಿ, ಅದೇ ಒಂದು ಪಂಥ ಶುರು ಮಾಡಿಕೊಳ್ಳಿ ಅವರು. ಎಸ್, ಹಾಗಾಗಿ ಈ ಒಂದು ಮೌಢ್ಯವನ್ನು ನಿಲ್ಲಿಸಬೇಕು ಆದಷ್ಟು ಬೇಗ ಅಂತ ಹೇಳ್ತೀರಿ. ಅವರು ಅವರು ಖಂಡಿತ ಈ ತರ ಇದಕ್ಕೆ ಇದಕ್ಕೆ ಆಕ್ಷನ್ ತಗೋಬೇಕಾಗಿರೋದು ಪೊಲೀಸ್ನವರು, ಲಾ ಅಂಡ್ ಆರ್ಡರ್. ಗೊತ್ತಾಯ್ತಲ್ಲ, ಒಬ್ಬ ವ್ಯಕ್ತಿ ವಿದೇಶದಲ್ಲೂ ಕೂಡ ನಗ್ನವಾಗಿ ಒಬ್ಬ ವ್ಯಕ್ತಿ ಹೋಗ್ತಾನೆ ಅಂದ್ರೆ ಅದಕ್ಕೆ ಲಾ ಅದು ಮಧ್ಯೆ ತೂರುತ್ತೆ. ಹಾಗಾಗಿ ಇವಾಗ ಏನಿದೆ ತಗೋಬೇಕಾಗಿರೋದು ಪೊಲೀಸ್ನವ್ರು ಆಕ್ಷನ್ ತಗೋಬೇಕು. ಇದ ಯಾವ ಗುರುಗಳು ಒಪ್ಕೊಳ್ಳಲ್ಲ, ಯಾವ ದೇವಸ್ಥಾನಗಳು ಒಪ್ಕೊಳ್ಳ, ಇದಕ್ಕೆ ಮೂಲಭೂತವಾದಂತ ಶಬರಿಮಲೆ ಖಂಡಿತ ಒಪ್ಪಲ್ಲ ಇದಕ್ಕೆ. ಎಸ್ ಎಸ್, ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರ ಶಿವರಾಮ ಅವರೇ, ಧನ್ಯವಾದಗಳು ಈ ಒಂದು ಡಿಸ್ಕಷನಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಹಾಗೆಯೇ ವೀಕ್ಷಕರೇ ಗಮನಿಸಬಹುದು, ನಾಗಸಾಧುಗಳು ಆಗಿರ್ಬೋದು, ಅಘೋರಿಗಳಾಗಿರ್ಬೋದು, ಜೈನ ಧರ್ಮದಲ್ಲಿ ದಿಗಂಬರ ಪಂಥ ಇದೆ, ಆ ಪಂಥದಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಮುನಿಗಳು ಬೆತ್ತಲೆಯಾಗಿ ಹೋಗುವಂಥದ್ದಿದೆ. ಆದರೆ ಅಯ್ಯಪ್ಪ ಮಾಲಾಧಾರಿಗಳು ಈ ರೀತಿಯಾಗಿ ಬೆತ್ತಲೆ ವೃತ್ತವನ್ನು ಮಾಡುವಂಥದ್ದು ಖಂಡಿತವಾಗಲೂ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಆದರೆ ನಿಯಮಗಳು ಏನು ಹೇಳುತ್ತೆ?